ನೀವು ಬಿಟ್ರೆ ಈ ಕೇಸ್ ಬೇರೆ ಯಾರು ಕೇಳಲ್ಲ. ಇದೆಲ್ಲ ಮಾಮೂಲಿ ಅಲ್ವಾ? ಥ್ಯಾಂಕ್ ಯು ಸರ್. ಮುತ್ತಿಟ್ಕೊಳ್ಳೋ, ಮುತ್ತಿಡೋ, ಮುತ್ತಿಡು, ಬಂದ್ಬಿಡು, ಹೋಗ ನಿನ್ನ. ಇವನಿಗೆ ನಾರ್ಮಲ್ ಆಗೇನೆ ಈಗೋ ಕೋಪ, ದುರಂಕಾರ, ಅಸಹನೆ, ಪೊಗುರು, ಈ ತರದ ಅವಲಕ್ಷಣಗಳೆಲ್ಲ ಇವ್ನ ನೆತ್ತಿ ಮೇಲೆ ಡ್ಯಾನ್ಸ್ ಆಡ್ತಾ ಇರುತ್ತೆ. ಒಂದು ವಾರದ ಹಿಂದೆ ಒಂದು ಘಟನೆ ನಡೀತು. ಚಂಟೆ, ಒಂದು ಟೀ ಕೂಡ. ಇಲ್ಲಿ ಕೂಡ. ಏನ್ ಚಂಟೆ, ಬೊಟ್ಟು, ಹೊಸ ಬಟ್ಟೆ, ಚಪ್ಪಲಿ, ಏನ್ ವಿಷಯ? ಯಾಮಾರ್ ಮದುವೆಗಿದ್ವೆ ಸೆಟ್ ಆಯ್ತೇನೋ. ಇವತ್ತು ಅವ್ನು ಹುಟ್ಟದಬ್ಬ ಅಣ್ಣ ಗುಡಿಗೆ ಹೋಗಿ ಬಂದಿದ್ದಾನೆ. ಸೂಪರ್, ಹ್ಯಾಪಿ ಬರ್ಡೇ ಕಣ. ಥ್ಯಾಂಕ್ಸ್ ಅಣ್ಣ. ಮತ್ತೆ ನಮಗೆ ಪಾರ್ಟಿ ಅಲ್ಲ? ನಾನೆಲ್ಲಿಂದ ಪಾರ್ಟಿ ಕೊಡಲಣ್ಣ? ಅಮ್ಮ ಕೂಲಿಗೆ ಹೋಗ್ತಾಳೆ, ಅಪ್ಪ ಇಲ್ಲ, ಅಮ್ಮಂಗೆ ಸಹಾಯ ಆಗಲಿ ಅಂತ ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ತಿಂಗಳು ಪೂರ್ತಿ ಸಂಬಳ ಹಾಕಿದ್ರು ನೀವು ಪಾರ್ಟಿ ಮಾಡೋಕ್ಕಾಗಲ್ಲ ಅಣ್ಣ. ಸರಿ ಅಣ್ಣ, ನನ್ನ ಟೀ ಕಾಸು ಕೊಡಬೇಡಿ, ಇದೇ ಪಾರ್ಟಿ ಅನ್ಕೊಳ್ಳಿ. ಏ ಛೀ ಬಿಡ, ಏನೋ ಸುಮ್ಮನೆ ಕೇಳಿದೆ ಕಣ. ಸರಿ, ಇವತ್ತು ನಿನ್ನ ಪಾರ್ಟಿನ ಗ್ರ್ಯಾಂಡ್ ಆಗಿ ನಿನ್ನ ಪರವಾಗಿ ಇವರಿಗೆಲ್ಲ ನಾನು ಕೊಡಿಸ್ತೀನಿ ಕಣ, ಓಕೆ? ಸರಿ ಅಣ್ಣ. ತಮ್ಮ, ರಾತ್ರಿ ನಾಗಾರ್ಜುನ್ ಗ್ರ್ಯಾಂಡ್ ಹತ್ರ ಬಂದ್ಬಿಡು, ಕೇಕ್ ಕಟ್ಟಿಂಗ್ ಅದ್ದೂರಿ ಆಗಿರುತ್ತೆ, ಓಕೆ? ಕೋಟೇಶ್ವರ ರಾವ್ ಅವರೇ, ನಾನು ನಿಮಗೆಲ್ಲ ವಿಷಯದಲ್ಲಿ ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಗೊತ್ತಾ? ಅಬ್ಬಾ, ನಾನೇ ದೊಡ್ಡ ಕ್ರಿಮಿನಲ್ ಲಾಯರು, ನನಗೆ ದೊಡ್ಡ ಬ್ರೈನ್ ಇದೆ ಅಂತ ಅನ್ಕೋಬೇಡಪ್ಪ ನೀನು. ದೇವ್ರು ನನಗೂ ಕೂಡ ಒಂದು ಒಳ್ಳೆ ತಲೆ ಕೊಟ್ಟಿದ್ದಾನಪ್ಪ. ನಾನು ಕೂಡ ಇಲ್ಲಿ 4 ಸಾರಿ MLA ಆಗಿದ್ದೀನಯ್ಯ. ಇವನಿಗೇನೋ ವಯಸ್ಸಾಗಿದೆ, ಸರಿಯಾಗಿ ನಿಲ್ಲೋಕ್ಕೂ ಬರೋದಿಲ್ಲ, ಇವನಿಗೆ ಯಾರು ಮಕ್ಕಳು ಇಲ್ಲ. ನನ್ ಟಿಕೆಟ್ ಮೇಲೆ ಈಗ ನಿನ್ ಕಣ್ ಬಿದ್ದಿದೆ, ಸರಿ ತಾನೇ? ನಿಮಗೆ ಸ್ವಲ್ಪ ಅಲ್ಲ, ಜಾಸ್ತಿ ಜಾಸ್ತಿ ಬ್ರೈನ್ ಇದೆ. ಇರೋ ಬರೋ ಕೇಸ್ಗಳನ್ನೆಲ್ಲ ವಾಚಿ ತುಂಬಾ ಸಂಪಾದನೆ ಮಾಡಿದ್ದೀನಿ, ಬೋರ್ ಆಗ್ಬಿಟ್ಟಿದೆ. ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ವಾ, ಏನಂತೀರಾ? ನನಗೇನ ದೊಡ್ಡ ಕೆಲ್ಸ ಅಲ್ಲ ಕಡ, ನಮ್ಮಿಬ್ರು ಸ್ನೇಹ ಎಷ್ಟು ದೊಡ್ಡದು. ಯಾರಿಗೂ ಬೇರೆಯವ್ರಿಗೆ ಕೊಡೋ ಬದಲು ಈ ಜಾಗಕ್ಕೆ ನೀನೇ ಬಂದ್ರೆ ನನಗೆ ಒಳ್ಳೇದು ತಾನೇ. ನೀನ್ ಸುಮ್ನಿರಪ್ಪ, ನಾಳೆನೆ CM ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ತೀನಿ, ಬೇಗ ಇಬ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರೋಣ. ಬರ್ತ್ಡೇ ಪಾರ್ಟಿ ಮಾಡ್ತಿದ್ದಾರೆ ಸರ್. ಕಳ್ಸು 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 ಅವ್ರನ್ನ. ಎಷ್ಟು ಗಲಾಟೆ ಮಾಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ನೀವು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಯಾಕೆ? ಯಾರಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರ ಅಥವಾ ನಾವೇನಾದ್ರು ತಿನ್ಬಿಟ್ಟು ಹಂಗೆ ದುಡ್ಡು ಕೊಡದಲ್ಲ? ಆಗಲ್ಲ ಸರ್, ನಿಮ್ ಗಲಾಟೆ ಜಾಸ್ತಿ ಆಯ್ತು ಅಂತ ನಮ್ಮ ಓನರ್ ಕಳ್ಸೋದಿಕ್ಕೆ ಹೇಳಿದ್ರು. ಗಲಾಟೆ ಆಯ್ತು ಅಂದ್ರೆ ಗಲಾಟೆ ಮಾಡ್ಬಿಟ್ಟು ಸರ್ ಅಂತ ಹೇಳ್ಬೇಕು, ಅದ್ ಬಿಟ್ಟು ಹೊರಗಡೆ ಹೋಗಿ ಅಂತ ಹೇಳ್ಬಾರ್ದು. ರೆಸ್ಪೆಕ್ಟ್ ಇಲ್ದಂಗೆ ಬಿಹೇವ್ ಮಾಡಕ್ ಹೋಗ್ಬಾರ್ದು. ನಾನ್ ನೋಡ್ಕೋತೀನಿ. ಹೇ, ಇಲ್ಲಿ ಬಾರೋ. ಏನು ಇನ್ನು ಸರ್, ಅವ್ರು ಹೋಗಲ್ಲ ಅಂತಿದ್ದಾರೆ ಸರ್. ಹೋಗಲ್ಲ ಇದ್ರೆ ನನ್ನ ಮಕ್ಕಳು ಬಾರೋ ಈ ಕಡೆ. ಹೇ, ಏನು ಈ ತರ ಗಲಾಟೆ ಮಾಡ್ತಾ ಇದ್ದೀರಾ ಇಲ್ಲಿ? ಏನಿಲ್ಲ ಸರ್, ಇವತ್ತು ನನ್ನ ಬರ್ತಡೆ, ಅಣ್ಣ ಪಾರ್ಟಿ ಕೊಡ್ತೀನಿ ಅಂದ್ರು ಪಾರ್ಟಿ ಮಾಡ್ತಿದ್ವಿ ಸರ್. ನೀವು ಕೇಕ್ ತಗೊಳ್ಳಿ ಸರ್. ಹೇ, ಏನೋತಿರೋದು, ನೀನೊಂದು ಸೆಲೆಬ್ರಿಟಿ, ನಿನಗೆ ಕೇಕು, ಸಣ್ಣ ಹುಡುಗನ ಅಂತ ನೋಡಿದ್ರೆ ಆ ತರ ಹೊಡಿತೀರೇನ್ರಿ? ಸರ್ ಸರ್, ಏನೋ ಕೂತಾ ಇದ್ಯಾ? ಬನ್ನಿ ಸರ್, ನಾನು ಕಳಿಸ್ತೀನಿ ಸರ್. ಬೇಗ ಇಲ್ಲಿಂದ ಹೊರಟ್ಬಿಡೆ, ನನಗೆ ಎದುರು ಹೋದಿಸ್ತೇನೋ. ಬನ್ನಿ ಸರ್, ನೀವು ಬನ್ನಿ ಸರ್, ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಬಿಯರ್ ಬಾಟಲ್ ಒಡೆಯಕ್ ಬರೋದು ನಿನಗೆ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನಗೆ ಕೊಬ್ಬು, ಗತ್ತು, ಗಮ್ಮತ್ತು ಎಲ್ಲ ಇತ್ತು ಅಂತ ಹೇಳಿದ್ರೆ ಪಬ್ಲಿಕ್ಕಲ್ಲಿ ಇಡ್ಕೋ. ನಿನ್ನಂಥ ಕಚ್ಡ ನನ್ನ ಮಕ್ಕಳು ಹೊರಗಡೆ ಸುಮಾರು ಜನ ಇದ್ದಾರೆ, ಅಂಥವ್ರು ಲಿಸ್ಟ್ ಮಾಡಿದ್ರೆ ಫಸ್ಟ್ ನಾನೇ ಇರ್ತೀನಿ.
ಏನೇ ಆದ್ರೂ ಒಳ್ಳೆತನ ಇದ್ರೆ ಚೆನ್ನಾಗಿರುತ್ತೆ. ಒಳ್ಳೆತನ ತಪ್ತೋ ನೋಡಿಲ್ಲಿ ಹಿಂಗೆ ಸುರಿದೋಗ್ತಾ ಇರುತ್ತೆ. ಯಾರ್ ಹೊಡೆದಿದ್ದೋ ಶೇಷಿಗೂ ಗೊತ್ತಿಲ್ಲ, ಯಾರಿಗ ಹೊಡೆದಿದ್ದೀನಿ ಅಂತ ನಮ್ ಕನ್ನಾಗೂ ಗೊತ್ತಿಲ್ಲ. ಯಾಕೆ ಹೀಗಿಬ್ರಿಗೂ ಗೊತ್ತಾಗದೆ ಒಂದ್ ಸಂಬಂಧನೇ ಬೆಳೀತು.